ಎಲ್ಲರೂ ಗೋವಿಂದನ ನಾಮಸ್ಮರಣೆ ಆಯಿತು ಮಾಡಿರತಕ್ಕಂತಹ ಪಂಚಭಕ್ಷ ಪ್ರಮಾಣನವು ಸಹಿತ ಸ್ವಾಮಿಗೆ ನೈವೇದ್ಯವಾಯಿತು ಇನ್ನ ನೈವೇದ್ಯ ಪ್ರಸಾದವನ್ನ ನೀವು ನಾವು ತೆಗೆದುಕೊಳ್ಳಬೇಕಾಗಿದೆ ಅದಕ್ಕೋಸ್ಕರ ಕಲ್ಯಾಣೋತ್ಸವದ ಶುಭ ಸಂದರ್ಭದ ಒಂದಷ್ಟು ವಿಶೇಷವಾಗಿರತಕ್ಕಂತಹ ನುಡಿಮುತ್ತುಗಳನ್ನು ನಾನು ನಿಮಗೆ ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ತಾವೆಲ್ಲರೂ ಸಮಾಧಾನವಾಗಿ ಕೂತ್ಕೊಳ್ಳಿ ಇವತ್ತು ಆರ್ನಳ್ಳಿಯಲ್ಲಿ ಇರತಕ್ಕಂತಹ ಛಾಯಾನಗರದ ಶನೇಶ್ವರನ ಆಸ್ಥಾನದಲ್ಲಿ ಇವತ್ತು ರಾತ್ರಿಯೆಲ್ಲ ನಾನು ನಿಮ್ಮ ಜೊತೆಲಿ ಇರ್ತೇನೆ ಹಾಗಿದ್ದ ಮೇಲೆ ಈ ಯಾತ್ರನೂ ಬೇಡ ಮನೆಗೆ ಹೋಗಬೇಕಪ್ಪ ಅನ್ನೋ ಆಲೋಚನೆಯು ಸದ್ಯಕ್ಕೆ ಬೇಡ ಪ್ರಸಾದ ಶ್ರೀನಿವಾಸನ ಪ್ರಸಾದವನ್ನು ತೆಗೆದುಕೊಂಡು ಎಲ್ಲರೂ ಸಹಿತ ಇಂತಹ ಒಂದು ಕ್ಷಣ ಪುನಃ ನಾಳೆ ಬಾಂದ್ರೆ ನಿಮಗೆ ಬರುವಂಥದ್ದಲ್ಲ ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ ತಿಥಿ ವಾರ ಯೋಗ ಕರ್ಣ ನಕ್ಷತ್ರದಲ್ಲೂ ಸಹಿತ ವಿಶೇಷವಾದ ಫಲವಿರೋದ್ರಿಂದ ಇವತ್ತು ನಡೀತಾ ಇರತಕ್ಕಂತಹ ವೈಭವೀಭೂತವಾದಂತಹ ಕಲ್ಯಾಣೋತ್ಸವ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡಿಬೇಕಾಗಿದೆ ನಾವು ಆಗಲೇ ನಾನು ಹೇಳಿದೆ ರಿಸೆಪ್ಷನ್ಗೆ ಹೋಗ್ತೀರಿ ಮನೆಗೆ ಮದುವೆ ಬಂದುಬಿಡ್ತೀರಿ ಹೊಟ್ಟೆ ತುಂಬ ಊಟ ಮಾಡೋದು ಮನೆಗೆ ಬಂದು ಮಲ್ಕೊಳ್ಳೋದು ಆದರೆ ವಧುವರನ್ನು ಆಶೀರ್ವಾದ ಮಾಡಿದ್ರೆ ಅದರಿಂದ ಸಿಗ್ತಕ್ಕಂಥ ಫಲ ಆದರೂ ಏನು ಆ ಫಲವನ್ನು ನೀವು ತಿಳ್ಕೊಳ್ಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು 5 ನಿಮಿಷ ನೆಮ್ಮದಿಯ ಕೂತ್ಕೊಳ್ಳಿ ತಾವೆಲ್ಲರೂ ಬಹಳಷ್ಟು ಆತುರದಿಂದ ಕಾತುರದಿಂದ ಕಾಯುವಂತಹ ನಿಮ್ಮ ಕಣ್ಣುಗಳಲ್ಲಿ ನೋಡಿದಂತಹ ಶ್ರೀ ಕಲ್ಯಾಣೋತ್ಸವ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಬಹಳಷ್ಟು ಶ್ರದ್ಧಾಭಕ್ತಿಯಾಗಿ ಇಲ್ಲಿವರೆಗೂ ತಾವೆಲ್ಲರೂ ಸಹಿತ ತದೇಕ ಚಿತ್ತದಿಂದ ಕೂತಿದ್ದೀರಿ ದರ್ಶನ ಮಾಡಿದ್ದೀರಿ ಹಾಗೆ ಅಕ್ಷತೆ ಪ್ರಸಾದವನ್ನು ತಪ್ಪದೀರ ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೊರಡಬೇಕು ಇದು ಬರೀ ಮದುವೆ ಮುಂಜಿ ನಾಮಕರಣಕ್ಕೋಸ್ಕರ ಮಾತ್ರವೇ ಅಲ್ಲ ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡೋದಕ್ಕೂ ಅಥವಾ ನಾವು ಬೆಳೆದಂತಹ ಬೆಳೆ ಜಮೀನಲ್ಲಿ ಸರಿಯಾದ ರೀತಿ ನಮ್ಮ ವ್ಯವಸ್ಥಿತವಾಗಿ ಬೆಳೆ ಬರ್ತಿಲ್ಲ ಅಥವಾ ಬಂದಂತಹ ಬೆಳೆ ನಮ್ಮ ಕೈ ಎಟುಕ್ತಾ ಇಲ್ಲ ಅದಕ್ಕೆ ಸೂಕ್ತವಾಗಿ ಮೌಲ್ಯ ಸಿಗ್ತಿಲ್ಲ ಈ ಪ್ರಕಾರವಾದಂತಹ ಮನಸ್ಥಿತಿ ಇದ್ದರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಈ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಭೂಮಿಯಲ್ಲಿ ನೀವು ಏನು ಬೆಳೆ ಬೆಳೀತಿದ್ದೀರಿ ಆ ಬೆಳೆ ಬೆಳೀತಕ್ಕಂತಹ ಸ್ಥಳದಲ್ಲಿ ಒಂದಿಷ್ಟು ಧಾನ್ಯವನ್ನು ಹಾಕಿ ಅದೇ ಪ್ರಕಾರವಾಗಿ ವಾಸ್ತುಗೃಹದಲ್ಲಿ ಹಾಕಿ ಹಾಗೆ ನಿಮ್ಮ ಮನೆಯಲ್ಲಿ ವಧುವರರಿದ್ದರೆ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಮದುವೆ ವಿಳಂಬವಾಗ್ತಿದೆ ಅಂತಕ್ಕಂಥವರಿದ್ದರೆ ಆ ಮಕ್ಕಳಿಗೂ ಸಹಿತ ಮೊದಲು ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಬೇಕಾದ್ರೆ ಒಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಬೇಕು ಅದಾದ ನಂತರ ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿ ಈ ಅಕ್ಷತೆ ಪ್ರಸಾದವನ್ನು ನಿಮ್ಮ ತಾಯಿ ತಂದೆ ತಾಯಿ ಕೈನಲ್ಲಿ ಅಕ್ಷತೆ ಹಾಕಿಸ್ಕೊಳ್ಬೇಕು ಈ ಪ್ರಕಾರ ಮಾಡೋದ್ರಿಂದ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಇಲ್ಲಿಂದ ಈಗ ಹೊರಡಬೇಕಾದರೂ ಇಲ್ಲಿ ಆಚೆ ಕಡೆಗೆ ಅರಿಶಿನ ಕುಂಕುಮ ಹನುಮಂತಪ್ಪ ಅವರ ದಂಪತಿಗಳು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಪ್ರಸಾದ ಇಲ್ಲಿ ತಂದು ಕೂತ್ಕೊಳ್ತಾರೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಅರಿಶಿನ ಕುಂಕುಮ ಅಕ್ಷತೆ ಪ್ರಸಾದವನ್ನು ತೆಗೆದುಕೊಂಡು ಹೊರಡಬೇಕು ಹೇಳಿ ಗೋವಿಂದ ಗೋವಿಂದ
ಕಲ್ಯಾಣಗೆ ಕಲುಷಗಳನ್ನು ಪರಿಹರಿಸುವ ಕರುಣಾ ಸಮುದ್ರಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ